ಸಿನಿಮಾ ಗೆಲ್ಲೋದು ಖರ್ಚು ಮಾಡುವ ಹಣದಿಂದಲ್ಲ ಅಥವಾ ಕೊಡುವ ಪಬ್ಲಿಸಿಟಿಯಿಂದಲೂ ಅಲ್ಲ ಮಾಡುವ ಕತೆ ಜೀವಿಸುವ ಪಾತ್ರದಿಂದ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ತುಂಬಾ ದಿನಗಳ ಬಳಿಕ ಹೈ ಬಜೆಟ್ ಸಿನಿಮಾ ರಿಲೀಸ್ ಆಗಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಧೂಳೆಬ್ಬಿಸಿದ್ದಾರೆ ಮತ್ತೆ ಥಿಯೇಟರ್ಗಳು ಫುಲ್ ಆಗಿದ್ದು ಸಿಳ್ಳೆ ಸೌಂಡ್ಗಳು ಮನಸ್ಸಿಗೆ ಒಂಥರ ಖುಷಿ ಕೊಟ್ಟಿದೆ ಇದಕ್ಕೆ ಪೊಗರು ಟೀಮ್ಗೆ ನಾವೆಲ್ಲರೂ ಕೂಡ ಬೆನ್ನು ತಟ್ಟಲೇಬೇಕು ಶಿವ ಪೊಗರಿನಿಂದ ಬೀಗಿದ್ದಾನೆ ಪೊಗರು ಆರ್ಡಿನರಿ ಓಪನಿಂಗ್ ಅನ್ನು ಪಡೆದುಕೊಂಡಿದೆ ಹಿಂದೆ ಮೂರು ಸಿನಿಮಾ ಬ್ಲಾಕ್ ಬಾಸ್ಟರ್ ಹೊಡೆದ ಧ್ರುವ ಸರ್ಜಾ ಇಲ್ಲಿ ಹೊಡೆದದ್ದು ಬರೀ ವಿಲನ್ ಗ ಅಥವಾ ಅಭಿಮಾನಿಗಳ ಎದೆಗ ತಿಳಿಯುತ್ತಿಲ್ಲ ಎಲ್ಲಾ ಗಂಡು ಮಕ್ಕಳಿಗೆ ಅಪ್ಪನೇ ಹೀರೋ ಆಗುವ ಇರಾದೆ ನಾರ್ಮಲ್ ಜಗದಲ್ಲಿದ್ದರೆ ಸಾಕು ಜಗದಲ್ಲಿ ಸಾಕಬೇಕೆಂದು ಬಂದ ಅಪ್ಪನೇ ವೈರತ್ವವೆನಿಸುತ್ತಾನೆ ಕಟ್ಟಿಕೊಂಡ ತಾಯಿ ಮಗನ ಬಗ್ಗೆ ಮಿಡಿದರೂ ಕೂಡ ಗಂಡನನ್ನ ಬಿಡಲಾರದೆ ಮಗನ ಕುರೂಪಿ ಮತ್ತು ಕುರೂಪತನ ತಾಳಲಾರದೆ ಗಿರಕಿ ಹೊಡೆಯುತ್ತಾಳೆ ತನ್ನ ನಿಜ ತಂದೆ ಅವನ ಕಾಯುವಿಕೆಗಾದ ಮೋಸ ಆಂಜನೇಯನ ಭಕ್ತಿ ಇವೆಲ್ಲ ಪೊಗರಿನ ಒಂದೆಳೆ ಧ್ರುವ ಸರ್ಜಾ ಪ್ರಾರಂಭದಲ್ಲಿ ನಾರ್ಮಲ್ ಆಮೇಲೆ ಅಬ್ನಾರ್ಮಲ್ ಮತ್ತೆ ಹೆವಿ ಡೇಂಜರ್ ಕೊನೆಯಲ್ಲಿ ಸೆಂಟಿಮೆಂಟ್ಗೆ ಸಿಕ್ಕ ಹ್ಯೂಮನ್ ಇದರ ನಡುವಿನ ಕಾದಾಟವೇ ಖರಾಬು ಧ್ರುವ ಸರ್ಜಾರ ಮೂರು ವರ್ಷಗಳ ನಂತರದ ಎರಡು ವರ್ಷಗಳ ವ್ಯತ್ಯಾಸದ ಬಾಡಿಯ ಎಳೆಯನ್ನ ತೆರೆ ಮೇಲೆ ನೋಡಿದಾಗ ಅವರ ಡೆಡಿಕೇಶನ್ಗೆ ನಾವೆಲ್ಲರೂ ಕೂಡ ಆಫ್ ಹೇಳಲೇಬೇಕು ಅಂತ ನನಗನ್ಸುತ್ತೆ ನಿರ್ದೇಶಕ ನಂದಕಿಶೋ ಕಥೆಯಲ್ಲಿ ಬದಲಾವಣೆಯ ಗಾಳಿ ಸೋಕಿಸಿದರೂ ಸ್ಕ್ರೀನ್ಪ್ಲೇಯನ್ನ ಸಿಕ್ಕಾಪಟ್ಟೆ ಲೂಸ್ ಬಿಟ್ಟ ಹಾಗಿದೆ ಪೊಗರು ಡೈಲಾಗ್ ಮತ್ತು ಫೈಟ್ಸ್ ಗಳಿಂದ ಧೂಳೆಬ್ಬಿಸಿದೆ ಓಪನಿಂಗ್ ಒಂದು ಹಾಡನ್ನ ಬಿಟ್ಟರೆ ಇನ್ನೊಂದು ಮದರ್ ಸೆಂಟಿಮೆಂಟ್ ಗೆ ಟಚ್ ಆಗಿ ಇರಲಿ ಅಂತ ಅನಿಸುತ್ತೆ ಮತ್ತೆ ಉಳಿದವುಗಳು ಎರಡು ವರ್ಷ ಆದ ಮೇಲೆ ಬರ್ತಿದೆ ಅನ್ನೋದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಅನಿಸುತ್ತೆ ಸಿನಿಮಾ ಸರಿಯಾಗಿ ಗಮನಿಸಿದರೆ ತುಂಬಾ ಸನ್ನಿವೇಶಗಳು ಹಾಸ್ಯಾಸ್ಪದ ಅನಿಸುತ್ತೆ ಮದುವೆ ಮನೆಯಲ್ಲಿ ಹುಡುಗಿ ತಂದೆ ನಗೋದು ಶವ ಉಸಿರಾಡೋದು ಬೇಕಾದ ಹಾಗೆ ಸೀನ್ ಗಳು ಬದಲಾಗೋದು ಎಕ್ಸೆಟ್ರಾ ಎಕ್ಸೆಟ್ರಾ ಕೊನೆಯಲ್ಲಿ ಬರುವ ಇಂಟರ್ ನ್ಯಾಷನಲ್ ಬಾಡಿ ಬಿಲ್ಡರ್ ಗಳ ಫೈಟ್ ಸೀನ್ ನೋಡುವಂಥದ್ದು ಉಳಿದಂತೆ ಕಲಾವಿದರ ಅಭಿನಯವೆಲ್ಲವೂ ಕೂಡ ಮೆಚ್ಚುವಂತಿದೆ ಪೊಗರು ಖದರ್ ಮನರಂಜನೆಯಲ್ಲಿ ಸವಿ ಅನುಭವಿಸುವವರಿಗೆ ಪಕ್ಕಾ ಇಷ್ಟ ಆಗತ್ತೆ ಸಿನಿಮಾ ಸಮಯ ತೆಗೆದುಕೊಂಡಿರೋದಕ್ಕೆ ಹಲವು ಕಾರಣಗಳಿವೆ ಪೊಗರು ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ಥಿಯೇಟರ್ಗೆ ಹೋಗಿ ನೀವು ನೋಡಬೇಕಾಗಿದೆ ಮಾಸ್ ಕ್ಲಾಸ್ ಫೈಟ್ ಇಷ್ಟಪಡೋರು ನಾನು ಪಕ್ಕಾ ಲೋಕಲ್ ಗುರು ಅನ್ನೋರು ಮಿಸ್ ಮಾಡದೆ ಈ ಸಿನಿಮಾವನ್ನ ನೋಡಬಹುದಾಗಿದೆ